ರಾಜ್ಯದ ಬಹುಮತದ ಕಾಂಗ್ರೆಸ್ ನಲ್ಲಿ ಈಗ ಬಡ ರಾಜಕೀಯ ಭರ್ಜರಿಯಾಗಿ ಆಟ ಆಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಮಾತ್ರವಲ್ಲ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಭಿನ್ನರಾಗ ಸಿದ್ದರಾಮಯ್ಯ ಬಣ ಒಂದು ಕಡೆ ವರ್ಸಸ್ ಡಿಕೆ ಶಿವಕುಮಾರ್ ಅವರ ಬಣ ಎರಡು ಬಣಗಳಾಗಿದಾವೆ ಹೈಕಮಾಂಡ್ ನಲ್ಲೂ ಕೂಡ ಕೇವಲ ರಾಜ್ಯ ಕಾಂಗ್ರೆಸ್ ನಲ್ಲಿ ಮಾತ್ರ ಈ ಇಬ್ಬರ ನಡುವೆ ಸಿಎಂ ಕುರ್ಚಿಗಾಗಿ ಕಾಳಗ ನಡೆಯತಾ ಇದೆ ಸಿದ್ದರಾಮಯ್ಯ ಪರ ರಾಹುಲ್ ಗಾಂಧಿ ವೇಣುಗೋಪಾಲ್ ಒಲವು ತೋರಿಸ್ತಾ ಇದ್ದಾರೆ ವೇಣುಗೋಪಾಲ್ ರಾಹುಲ್ ಜೊತೆ ಹಲವು ಶಾಸಕರ ಬೆಂಬಲವೂ ಕೂಡ ಸಿದ್ದರಾಮಯ್ಯನವರ ಪರವಾಗಿದೆ ಇನ್ನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ಖರ್ಗೆಗೆ ಇಷ್ಟ ಇಲ್ಲ ಈ ಹಿಂದಿನಲ್ಲೂ ಕೂಡ 2006 ರಲ್ಲಿ ಯಾವಾಗ ಸಿದ್ದರಾಮಯ್ಯನವರು ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಗೆ ಸೇರ್ಪಡೆ ಆಗ್ತಾರೋ ಅದಾದ ಬಳಿಕ ಒಂದೆರಡು ವರ್ಷಗಳ ಕಳೆದ ನಂತರ ಖರ್ಗೆ ಅವರು ವಿರೋಧ ಪಕ್ಷದ ಸ್ಥಾನವನ್ನು ಬಿಟ್ಟುಕೊಡಬೇಕಾಯಿತು ಸಿದ್ದರಾಮಯ್ಯನವರಿಗೆ ಬಿಟ್ಟುಕೊಡ್ತಾರೆ ಖರ್ಗೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಲ್ಲಿ ಅವರು ಮುಂದಿನ ಮುಖ್ಯಮಂತ್ರಿ ಆಗುವಂತ ಚಾನ್ಸಸ್ ಇತ್ತು ಆ ಚಾನ್ಸಸ್ ಅನ್ನು ತಪ್ಪಿಸಿಕೊಳ್ತಾರೆ ಅದಾದ ಬಳಿಕ ಸಿದ್ದರಾಮಯ್ಯನವರಿಗೂ ಖರ್ಗೆಯವರಿಗೂ ಅಷ್ಟಕ್ಕಷ್ಟೇ ಅಂತ ಹೇಳಲಾಗ್ತಾ ಇತ್ತು ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಿಲ್ಲ ಈಗ ಹನುಮಂತ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದಾರೆ ಲೈನ್ ಅಲ್ಲಿ ಜಾಯ್ನ್ ಆಗ್ತಾರೆ ಹನುಮಂತ್ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಬಹುಮತ ಬಂದಿದೆ ಅಲ್ಲಿಗೆ ಎಲ್ಲನೂ ಮುಗಿದೋಯಿತು ಅಂತ ಅನ್ಕೊಂಡ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಇರುವಂತ ಬಣ ರಾಜಕೀಯ ಒಂದು ಕಡೆ ಹೈಕಮಾಂಡ್ ನಲ್ಲೂ ಕೂಡ ಎರಡು ಬಣ ಆಗಿದೆ ಅಂತ ಒಂದಷ್ಟು ಜನ ಸಿದ್ದರಾಮಯ್ಯನ ವಹಿಸ್ಕೊಳ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಡಿಕೆ ಶಿವಕುಮಾರ್ ಅವರನ್ನು ವಹಿಸ್ಕೊಳ್ತಾ ಇದ್ದಾರೆ ಇದೇ ಇಷ್ಟೆಲ್ಲ ಬಿಕ್ಕಟ್ಟಿಗೆ ಕಾರಣ ಅಂತ ವಸುದೇವ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಒಗ್ಗಟ್ಟಿನ ಸಂದೇಶವೇ ಪ್ರಮುಖ ಕಾರಣ ಆಗುತ್ತೆ ಅನ್ನುವಂತದ್ದು ಪಕ್ಷದ ಆಂತರಿಕ ವಲಯದಲ್ಲಿ ಇದ್ದಂತಹ ಚರ್ಚೆ ಅದು ಸಮೀಕ್ಷೆಯಲ್ಲೂ ಕೂಡ ಇಬ್ಬರೂ ಕೂಡ ಒಂದಾದ್ರೆ ನಾವು ಸ್ಪಷ್ಟವಾದಂತಹ ಬಹುಮತವನ್ನ ಪಡೆಯುತ್ತೇವೆ ಅನ್ನುವಂತ ಮಾತುಗಳನ್ನು ಹೇಳಿದ್ರು ಸಮೀಕ್ಷೆಯಲ್ಲೂ ಕೂಡ ವರದಿಯಾಗಿತ್ತು ಇದೇ ಆಧಾರಿತವಾಗಿ ಚುನಾವಣಾ ಕೊನೆಯ ದಿನಗಳಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒಗ್ಗಟ್ಟಿನ ಸಂದೇಶವನ್ನ ಪದೇ ಪದೇ ರವಾನೆ ಮಾಡಿದ್ರು ಆದರೆ ಇದೀಗ ಪಕ್ಷ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಇಬ್ಬರ ನಡುವೆನೂ ಕೂಡ ಭಿನ್ನರಾಗ ಶುರುವಾಗಿರುವಂತದ್ದು ಆ ಭಿನ್ನರಾಗದ ಕರಿ ನೆರಳು ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಿದ್ದಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ಕೆಲವರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ರೆ ಇನ್ನು ಕೆಲವರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತದ್ದು ಈಗ ಗೊತ್ತಾಗ್ತಾ ಇರುವಂತದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಈ ಕೇಳಿ ಬರ್ತಾ ಇರುವಂತಹ ಮಾತೇನಂತ ಹೇಳಿದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಪರವಾಗಿ ರಾಹುಲ್ ಗಾಂಧಿ ಹಾಗೂ ಕೆಸಿ ವೇಣುಗೋಪಾಲ್ ಅವರು ಕೂಡ ನಿಂತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದ್ರೆ ಇತ್ತ ಇದೇ ವಿಚಾರ ಒಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಕಗ್ಗಂಟಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ರೆ ಒಟ್ಟಿನಲ್ಲಿ ಇಬ್ಬರನ್ನೂ ಕೂಡ ಒಂದು ಒಟ್ಟುಗೂಡಿ ಒಂದು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಯ್ಕೆ ಮಾಡಬೇಕಾದಂತಹ ಹೈಕಮಾಂಡ್ ಈಗ ಇಕ್ಕಟ್ಟಿನಲ್ಲಿ ಸಿಗಾಕೊಂಡು ಭಿನ್ನ ರಾಗವನ್ನ ಎಳಿತಾ ಇರುವಂತದ್ದು ವಸುದೇವ್ ಓಕೆ ಥ್ಯಾಂಕ್ ಯು ಹನುಮಂತ್ ವಿಸ್ತಾರ ನ್ಯೂಸ್ ನಿಖರ ಜನಪರ